ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್ ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ನಾನು ಈ ವಿಡಿಯೋ ಮಾಡಲು ಮುಖ್ಯ ಕಾರಣವೇನೆಂದರೆ ಎಸ್ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಡೆಹಲಿ ಪೊಲೀಸ್ನ ಕುರಿತಾದ ಕಾನ್ಸ್ಟೇಬಲ್ನ ಹುದ್ದೆಗಳನ್ನು ಕಾಲ್ಫಾಮ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನಾನು ಅದರಲ್ಲಿ ಎಷ್ಟು ವೇಕೆನ್ಸಿಗಳಿವೆ ಅದರ ಕ್ವಾಲಿಫಿಕೇಷನ್ ಏನು ಮತ್ತು ಆನ್ಲೈನ್ ಅಪ್ಲಿಕೇಶನ್ ರಿಸೀವ್ ಮಾಡೋ ಏನು ಎಲ್ಲ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀಡಲು ಬಂದಿದ್ದೇನೆ ಹಾಗಾದರೆ ಬನ್ನಿ ಇದರಲ್ಲಿ ಇದರ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಸ್ಟ ಡೇಟ್ ಸ್ಟಾರ್ಟ್ ಆಗುವುದಾ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತರವರೆಗೆ ಹಾಗೂ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಡೇಟ್ ಯಾವುದಪ್ಪ ಅಂದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಫೀ ಪೇಮೆಂಟ್ಗೆ ಲಾಸ್ಟ್ ಡೇಟ್ ಅಂದರೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಹಾಗೂ ಆಫ್ಲೈನಲ್ಲಿ ನೀವೇನಾದರೂ ತುಂಬ್ತಾ ಇದ್ದರೆ ಅದರ ಚಲನ್ ತಗೊಳ್ಳೋಕೆ ಲಾಸ್ಟ್ ಡೇಟ್ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಮತ್ತು ಬ್ಯಾಂಕ್ನಲ್ಲಿ ಚಲನ್ ತುಂಬಲು ನಿಮಗೆ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತರೊಳಗಾಗಿ ನೀವು ಚಲನ್ಗಳನ್ನು ತುಂಬಬೇಕು ಇನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಈ ಎಕ್ಸಾಮ್ ನಡೆಯೋದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರವರೆಗೆ ನಡೆಯುತ್ತೆ ಇನ್ನು ಇದರಲ್ಲಿ ಒಟ್ಟು ಪೋಸ್ಟ್ಗಳು ಎಂಟುನೂರ ನಲವತ್ತಾರು ಪೋಸ್ಟ್ಗಳಿವೆ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ಗಾಗಿ ಅನ್ರಿಸರ್ವ್ಡ್ನಲ್ಲಿ ಒಂದು ಸಾವಿರದ ಆರುನೂರ ಎಂಬತ್ತೊಂದು ಎಲ್ಲ ಎಕನಾಮಿಕಲಿ ವಿಕಲ್ ಸೆಕ್ಷನ್ಗೆ ಮುನ್ನೂರ ನಲವತ್ತ್ಮೂರು ಒ ಬಿ ಸಿಗೆ ಆರುನೂರ ಅರವತ್ತೆರಡು ಎಸ್ ಸಿಗೆ ಐದು ನೂರ ತೊಂಬತ್ತು ಎಸ್ ಟಿಗೆ ಒಂದು ನೂರ ಐವತ್ತೇಳು ಒಟ್ಟು ಮೂರು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಪೋಸ್ಟ್ಗಳು ಮೇಲ್ಗಾಗಿವೆ ಪುರುಷರಿಗಾಗಿ ಇವೆ ಇನ್ನು ಫೀಮೇಲ್ಸ್ಗೆ ಸಾರಿ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಮತ್ತು ಈ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಎಸ್ ಸಿಗೆ ಬ್ಯಾಕ್ಲಾಗ್ನಲ್ಲಿ ಎಸ್ ಎಸ್ಸಿಗೆ ಹತ್ತೊಂಬತ್ತು ಹಾಗೂ ಎಸ್ ಟಿಗೆ ಹದಿನೈದು ಪೋಸ್ಟ್ಗಳಿವೆ ಇದು ಎಕ್ಸ್ ಸರ್ವಿಸ್ ಮೆನ್ ಇರೋರಿಗೆ ಇದರಲ್ಲಿ ಒಟ್ಟು ತೊಂಬತ್ನಾಲ್ಕು ಅನ್ರಿಸಲ್ವಿದೆ ಅದ್ ಹತ್ತೊಂಬತ್ತು ಇ ಡಬ್ಲ್ಯೂ ಎಸ್ ಮೂವತ್ತೇಳು ಒ ಬಿ ಸಿ ಎಸ್ ಸಿಗೆ ಐವತ್ತೆರಡು ಎಸ್ ಟಿಗೆ ಇಪ್ಪತ್ತ್ನಾಲ್ಕು ಒಟ್ಟು ಎರಡು ನೂರ ಇಪ್ಪತ್ತಾರು ಪೋಸ್ಟ್ಗಳು ಇನ್ನು ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಎಕ್ಸ್ ಸರ್ವಿಸ್ ಮೆನ್ ಕಮಾಂಡೋ ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಎಸ್ ಸಿಗೆ ಮೂವತ್ತ್ನಾಲ್ಕು ಹಾಗೂ ಎಸ್ ಟಿಗೆ ಹತ್ತೊಂಬತ್ತು ಅನ್ರಿಸರ್ವ್ಡ್ ತೊಂಬತ್ತ್ಮೂರು ಇ ಡಬ್ಲ್ಯೂ ಎಸ್ ಹತ್ತೊಂಬತ್ತು ಇನ್ನು ಒ ಬಿ ಸಿಗೆ ಮೂವತ್ತೇಳು ಎಸ್ ಸಿಗೆ ಅರವತ್ತೇಳು ಎಸ್ ಟಿಗೆ ಇಪ್ಪತ್ತೇಳು ಹಾಗೂ ಟೋಟಲಾಗಿ ಎರಡು ನೂರ ನಲವತ್ತ್ಮೂರು ಪೋಸ್ಟ್ಗಳು ಇನ್ನು ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಫಿಮೇಲ್ ಫಿಮೇಲ್ಗೂ ಸಹ ಬಹಳಷ್ಟು ಪೋಸ್ಟ್ಗಳಿವೆ ಅನ್ರಿಸರ್ವ್ಡೆ ಒಂಬೈನೂರ ಮೂವತ್ತ್ಮೂರು ಇ ಡಬ್ಲ್ಯೂ ಎಸ್ ಎರಡು ನೂರ ಎರಡು ಒ ಬಿ ಸಿ ಮುನ್ನೂರ ಎಂಬತ್ತೇಳು ಎಸ್ ಸಿಗೆ ಮುನ್ನೂರ ಇಪ್ಪತ್ತೆಂಟು ಎಸ್ ಟಿಗೆ ತೊಂಬತ್ನಾಲ್ಕು ಒಟ್ಟು ಒಂದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಹಾಗಾಗಿ ಒಟ್ಟು ಐದು ಸಾವಿರದ ಆರು ಪೋಸ್ಟ್ಗಳನ್ನು ಕ್ವಾಲ್ಫಾಮ್ ಮಾಡಲಾಗಿದೆ ಇದೊಂದು ಉತ್ತಮ ಅವಕಾಶ ಎಂದು ಭಾವಿಸ್ತೇನೆ ಈಗ ಮುಂದಿನ ಅಂಶ ಏಜ್ ಲಿಮಿಟ್ ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳವರೆಗೆ ವಯಸ್ಸಾಗಿರಬೇಕು ಮತ್ತು ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಒ ಬಿ ಸಿ ಗೆ ಮೂರು ವರ್ಷ ಹಾಗೂ ಸ್ಪೋರ್ಟ್ಸ್ ಆಫ್ ಡಿಸ್ಟಿಂಕ್ಷನ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ಡಿಸ್ಟಿಂಕ್ಷನ್ ಹೂ ಹ್ಯಾವ್ ರಿಪ್ರೆಸೆಂಟೆಡ್ ಎ ಸ್ಟೇಟ್ ಎಟ್ ಎ ನ್ಯಾಷನಲ್ ಲೆವೆಲ್ ಆರ್ ದ ಕಂಟ್ರಿ ಎಟ್ ಇಂಟರ್ನ್ಯಾಷನಲ್ ಲೆವೆಲ್ ಇನ್ ಸ್ಪೋರ್ಟ್ಸ್ ಜ್ಯೂರಿಂಗ್ ದ ಪ್ರಿಸೀಡಿಂಗ್ಸ್ ತ್ರೀ ಇಯರ್ಸ್ ಫ್ರಮ್ ದ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಐದು ವರ್ಷಗಳು ಮತ್ತು ಇದೇ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾನೆ ಎಸ್ ಸಿ ಎಸ್ ಟಿ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ ಆಫ್ ಡೆಲ್ಲಿ ಪೊಲೀಸ್ ಡೆಲ್ಲಿ ಪೊಲೀಸ್ನಲ್ಲಿ ಕಾರ್ಯನಿರ್ವಹಕ ನಲವತ್ತೈದು ವರ್ಷ ಈ ರೀತಿಯಾಗಿದೆ ನಮಗೆ ಬೇಕಾಗಿದ್ದು ಯಾವುದು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವ್ರಿಗೆ ಐದು ವರ್ಷ ಮತ್ತು ಮೂರು ವರ್ಷಗಳ ಸಡಿಲಿಕೆ ಇದೆ ಇನ್ನು ಮುಂದಿನ ಅಂಶ ಎಕ್ಸ್ ಸರ್ವಿಸ್ ಆರು ವರ್ಷ ಎಕ್ಸ್ ಸರ್ವಿಸ್ ಮನ್ ಎಸ್ ಸಿ ಎಸ್ ಟಿಗೆ ಆರು ವರ್ ಎಂಟು ವರ್ಷಗಳಿವೆ ರಿಯಾಯಿತಿ ಇದೆ ಇನ್ನು ಮುಂದೋಗೋಣ ಅಪ್ಲಿಕೇಶನ್ ಫೀ ನೂರು ರೂಪಾಯಿ ಅಪ್ಲಿಕೇಶನ್ ಫೀ ಇದೆ ಜನರಲ್ನವ್ರಿಗೆ

ಎಕ್ಸಾಮಿನೇಷನ್ ಮೊದಲಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅದರ ನಂತರ ಫಿಸಿಕಲ್ ಟೆಸ್ಟ್ ಇರುತ್ತೆ ಕಂಪ್ಯೂಟರ್ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪಾಸ್ ಆದೋರ್ಗಷ್ಟೇ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಕೊಡ್ತಾರೆ ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಜನರಲ್ ನಾಲೆಜ್ ಐವತ್ತು ಕ್ವೆಶನ್ಸ್ಗಳಿರುತ್ತವೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಐವತ್ತು ರೆಸ್ ರೀಸ್ನಿಂಗ್ ಇಪ್ಪತ್ತೈದು ಕ್ವಶನ್ಗಳು ಇಪ್ಪತ್ತೈದು ಮಾರ್ಕ್ಸ್ ಆಮೇಲೆ ನ್ಯೂಮ್ರಿಕಲ್ ಎಬಿಲಿಟಿ ಹದಿನೈದು ಕ್ವಶನ್ ಹದಿನೈದು ಮಾರ್ಕ್ಸ್ ಆಮೇಲೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಎಮ್ ಎಸ್ ಎಕ್ಸ್ ಎಲ್ ಎಮ್ ಎಸ್ ವರ್ಲ್ಡ್ ಕಮ್ಯುನಿಕೇಷನ್ ಇಂಟ್ರ್ ಡಬ್ಲ್ಯೂ 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 ಆ್ಯಂಡ್ ಡಬ್ಲ್ ವೆಬ್ ಬ್ರೌಸರ್ ಎಕ್ಸೆಟ್ರಾ ಇದಕ್ಕೆ ಒಟ್ಟು ಟೋಟಲ್ ಕಂಪ್ಯೂಟರ್ ಆಗಿ ಸಂಬಂಧಪಟ್ಟದಕ್ಕೆ ಹತ್ತು ಕ್ವಶನ್ ಹತ್ತು ಮಾರ್ಕ್ಸ್ಗಳು ಇನ್ನು ಇದ್ರಿಗೆ ಸಮಯ ನಗಿದು ತೊಂಬತ್ತು ನಿಮಿಷಗಳು ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕಿಂಗ್ ಇದೆ ಎಕ್ಸಾಮ್ ಕೇವಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರಲಿದೆ ಇನ್ನು ಸಿಲಬಸ್ ನೋಡೋಣ ಜನರಲ್ ಕರೆಂಟ್ ಅಫೇರ್ಸ್ ಇದರಲ್ಲಿ ಕ್ವೆಶನ್ಸ್ ಇನ್ ದಿಸ್ ಕಂಪೋನಿಟ್ ವಿಲ್ ಬಿ ಐಮ್ ಟೆಸ್ಟಿಂಗ್ ಕ್ಯಾಂಡಿಡೇಟ್ ಜನರಲ್ ಅವೇರ್ನೆಸ್ ಕೊಲ್ ಆಲ್ಸೋ ಬಿ ಡಿಸೈನ್ ಟು ಟೆಸ್ಟ್ ನಾಲೆಜ್ ಆಫ್ ಕರೆಂಟ್ ಇವೆಂಟ್ಸ್ ಕರೆಂಟ್ ಅಫೇರ್ಸ್ ಬಗ್ಗೆ ಮುಖ್ಯವಾಗಿ ಕೇಳ್ತಾರೆ ಆ್ಯಂಡ್ ಆಫ್ ಸಚ್ ಮ್ಯಾಟರ್ಸ್ ಆಫ್ ಎವ್ರಿ ಡೇ ದೈನಂದಿನ ಕುರಿತಾದಂಥ ಕರೆಂಟ್ ಅಫೇರ್ಸ್ ಬಗ್ಗೆ ಆಮೇಲೆ ಸೈಂಟಿಫಿಕ್ ಅಸಂಟ್ಸ್ ಆಸ್ಪೆಕ್ಟ್ ಅಂದರೆ ಬೇಸಿಕ್ ಫಂಡಮೆಂಟಲ್ ಆಫ್ ಸೈನ್ಸ್ ಇರುತ್ತೆ ಆಮೇಲೆ ದ ಟೆಸ್ಟ್ ವಿಲ್ ಬಿ ಎನ್ ಕ್ವಶನ್ ಇಂಡಿಯಾ ನೇಬರಿಂಗ್ ಕಂಟ್ರೀಸ್ ಜಿಯೋಗ್ರಫಿ इंडियन रिलेटेड हमें हिस्ट्री, कल्चर, इंडियन इकोनॉमी, जनरल पॉलिटी इंडियन कॉन्स्टिट्यूशन साइंटिफिक रिसर्च रीतिया जनरल नॉलेज नॉलेजन सिलबे नीजनिंग ऐन सिमारी मोदन एनलाजी सिमलारीटी एंड ईफ्रसस् स्पेशियल विजुलाइजेशन स्पेशियल ओरटेशन विजुअल मेमरी Discrimination, observations, relationship concepts, and reasons, and figural classifications, arithmetical number series, non verbal series, coding and decoding, etc., numerical, numerical ability link, number system, comp computation of whole numbers, decimals, fractions, and relationship between numbers, fundamental arithmetical operations, percentage ratio and proportion, averages, interest, profit and loss, discount, mensuration, time and distance, ratio and time, time and work, etc. In computer fundamentals, elements of word processing, word processing basics of opening and closing documents, text creation, formatting the text and its presentation, features, MS Excel, elements of spreadsheet, editing of cells, function of formulas, communications,

ಆಮೇಲೆ ಹದಿನಾಲ್ಕು ಫೀಟ್ ಲಾಂಗ್ ಜಂಪ್ ಮಾಡಬೇಕಾಗುತ್ತೆ ತ್ರೀ ಪಾಯಿಂಟ್ ನೈನ್ ಇಂಚಸ್ ಹೈ ಜಂಪ್ ಇರುತ್ತೆ ಇನ್ನು ಮೂವತ್ತರಿಂದ ನಲವತ್ತು ವರ್ಷಗಳ ವಯಸ್ಸಿನ ಮಿತಿಯಲ್ಲಿರೋರಿಗೆ ಏಳು ನಿಮಿಷದಲ್ಲಿ ಹದಿನಾರು ಮೀಟರ್ ಆಮೇಲೆ ಲಾಂಗ್ ಜಂಪ್ ಹದಿಮೂರು ಫೀಟ್ ಮತ್ತು ತ್ರೀ ಪಾಯಿಂಟ್ ಸಿಕ್ಸ್ ಇಂಚಸ್ ಹೈ ಜಂಪ್ ಇರುತ್ತೆ ತ್ರೀ ಫೀಟ್ ಸಿಕ್ಸ್ ಹೈಜ್ ಹೈ ಹೈ ಜಂಪು ಅಬೌವ್ ಫೋರ್ಟಿ ಇಯರ್ಸ್ ಏಟ್ ಮಿನಿಟ್ಸಲ್ಲಿ ಹದಿನಾರು ಮೀಟರ್ ಟ್ವೆಲ್ ಫೀಟ್ ಲಾಂಗ್ ಜಂಪ್ ತ್ರೀ ತ್ರೀ ಪಾಯಿಂಟ್ ತ್ರೀ ಇಂಚಸ್ ಹೈ ಜಂಪ್ ತ್ರೀ ಫೀಟ್ ತ್ರೀ ಇಂಚ್ ಆಮೇಲೆ ಐಟು ಮಿನಿಮಮ್ ಒನ್ ಸೆಂಟಿ ಸೆವೆಂಟಿಮೀಟರ್ ಇರಬೇಕು ಐದು ಸೆಂಟಿಮೀಟರ್ ಇದೆ ಫೈವ್ ಸೆಂಟಿಮೀಟರ್ ಇನ್ ಕೇಸ್ ಆಫ್ ಸನ್ಸ್ ಆಫ್ ಸರ್ವಿಂಗ್ ರಿಟೈರ್ಡ್ ಆ್ಯಂಡ್ ಡಿಸೀಸ್ ಡೆಲ್ಲಿ ಪೊಲೀಸ್ ಪರ್ಸನಲ್ ಟಾಸ್ಕಿಂಗ್ ಟಾಫ್ ಆಫ್ ಡೆಲ್ಲಿ ಪೊಲೀಸ್ ಡೆಲ್ಲಿ ಪೊಲೀಸ್ನಲ್ಲಿ ಕಾರ್ಯನಿರ್ವಹ ನಿರ್ವಹಿಸತಕ್ಕಂತಹ ವ್ಯಕ್ತಿಗಳಿಗೆ ಅದು ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳಿಗೆ ಅವರ ಮಕ್ಕಳು ಏನಾದರೂ ಇದ್ದರೆ ಆ ವ್ಯಕ್ತಿಗಳು ರಿಟೈರ್ಡ್ ಪೊಲೀಸ್ ಪೇ ವರ್ಕಾಗಿ ವರ್ಕ್ ಮಾಡ್ತಿದ್ದು ರಿಟೈರ್ಡ್ ಆಗಿ ಅಥವಾ ಏನಾದರೂ ಆಗಿ ಕಾಲು ನೋವು ಏನಾದರೂ ಏನಾದರೂ ತೊಂದರೆ ಆಗಿದ್ದರೆ ಅವರ ಮಕ್ಕಳಿಗೆ ಐದು ಸೆಂಟಿಮೀಟರ್ನಲ್ಲಿ ಕನ್ಸೆಷನ್ ಇರುತ್ತೆ ಆಮೇಲೆ ಚೆಸ್ಟ್ ಏಯ್ಟಿ ಒನ್ ಸೆಂಟಿಮೀಟರ್ ವಿತ್ ಮಿನಿಮಮ್ ಆಫ್ ಫೋರ್ ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್ ಮಿನಿಮಮ್ ಎಂಬತ್ತೊಂದು ಸೆಂಟಿಮೀಟ್ರ್ ಆಫ್ ಚೆಸ್ಟ್ ಇರಬೇಕು ಮತ್ತು ನಾಲ್ಕು ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಮಾಡೋ ಕೆಪಾಸಿಟಿ ಇರಬೇಕು ಇನ್ನು ಫೀಮೇಲ್ಗೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಅಪ್ ಟು ಮೂವತ್ತು ವರ್ಷದವರೆಗೆ ಎಂಟು ನಿಮಿಷದಲ್ಲಿ ಹದಿನಾರು ನೂರು ಮೀಟರ್ಸ್ ಹತ್ತು ಫೀಟ್ ಲಾಂಗ್ ಜಂಪ್ ಮೂರು ಫೀಟ್ ಹೈ ಜಂಪ್ ಹೈ ಜಂಪ್ ಮಾಡಬೇಕು ಇನ್ನು ಅಬೌವ್ ಮೂವತ್ತರಿಂದ ನಲವತ್ತು ವರ್ಷ ನಾಲ್ಕು ಒಂಬತ್ತು ನಿಮಿಷದಲ್ಲಿ ಹದಿನಾರು ನೂರು ಮೀಟರ್ ಆಮೇಲೆ ಒಂಬತ್ತು ಫೀಟ್ ಲಾಂಗ್ ಜಂಪ್ನ ಮಾಡಬೇಕು ಹಾಗೂ ಎರಡು ಫೀಟ್ ಒಂಬತ್ತು ಇಂಚಸ್ನ ಹೈ ಜಂಪ್ ಮಾಡಬೇಕು ಅಬೌವ್ ಫೋರ್ಟಿ ಇಯರ್ಸ್ ಟೆನ್ ಮಿನಿಟ್ಸ್ನಲ್ಲಿ ಹದಿನಾರು ನೂರು ಮೀಟರ್ ಎಂಟು ಫೀಟ್ ಹೈ ಲಾಂಗ್ ಜಂಪ್ ಮಾಡಬೇಕು ಎರಡು ಫೀಟ್ ಸಿಕ್ಸ್ ಇಂಚಸ್ ಹೈ ಜಂಪ್ ಮಾಡಬೇಕು ಇನ್ನು ಫಿಮೇಲ್ಸ್ಗೆ ಹೈಟ್ ಫಿಫ್ಟಿ ಸೆವೆನ್ ಮೀಟ್ರ್ ಇರಬೇಕು ಹಾಗೂ ಎಸ್ ಸಿ ಎಸ್ ಟಿ ಮೇಲ್ಗೆ ಕನ್ಸಿಷನ್ ಇದೆ ಹಾಗೂ ಡೆಲ್ಲಿ ಪೊಲೀಸ್ನಲ್ಲಿ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿಗಳ ವ್ಯಕ್ತಿಗಳು ಏನಾದರೂ ರಿಟೈರ್ಡ್ ಆಗಿದ್ದಾರೆ ಅಥವಾ ಅವ್ರಿಗೆ ಏನಾರ ತೊಂದರೆ ಆಗಿ ಕೆಲಸದಲ್ಲಿ ಈಗ ನಿರ್ವಹಿಸದೇ ಇದ್ದಾರೆ ಅವ್ರ ಮಕ್ಕಳಿಗೆ ಐದು ಸೆಂಟಿಮೀಟರ್ ಮಟ್ಟ ಮಟ್ಟ ಹೈಟ್ ಹೈಟ್ ರಿಲ್ಯಾಕ್ಸೇಷನ್ ಇದೆ ಇದೆಲ್ಲ ಈ ಎಕ್ಸಾಮ್ನ ಕುರಿತು ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು